ಫ್ರಾಕ್ಚರ್ ಆಗಿರಲಿ, ಜಾಯಿಂಟ್ಸ್ ಪೇನ್ ಇರಲಿ, ಸರ್ವೈಕಲ್ ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ, ನಂಬರ್ 4-5-S1 ಸಮಸ್ಯೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ 5 ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್. ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ. ಬೆಳಗ್ಗೆ 7 ರಿಂದ ಸಂಜೆ 4:30 ರವರೆಗೆ ಕ್ಲಿನಿಕ್ ತೆರೆದಿರುತ್ತೆ. ಶನಿವಾರ ರಜೆ. ಐ ಪರ್ಸನಲಿ ಹ್ಯಾಡ್ ಎ ಹಿಪ್ ಪ್ರಾಬ್ಲಮ್. ಸುಮಾರು 15 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನಾನೊಂದು 20-25 ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ, ಯಾರೂ ಏನೂ ಆಗಿಲ್ಲ. ಒಂದು 2-3 MRI ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು. ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು. ಐ ಆಮ್ ಫೈಂಡಿಂಗ್ ಲಾಟ್ ಆಫ್ ರಿಲೀಫ್. ಸಿಎನ್ ಚಾನಲ್ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಪ್ರಮುಖವಾಗಿ ನಾನು ನಿಮ್ಮೊಂದಿಗೆ ತರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದ್ ಕಡೆ ಗೆಲ್ಲೋ ಮ್ಯಾಚ್ ನ ಸೋಲುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಇಂಥದೇ ಒಂದು ವಿಶ್ಲೇಷಣೆಯಿಂದ ಮುಂದೆ ಹೇಳಿದ ಕಾರಣ ಏನು ಅಂತಂದ್ರೆ, ನಿನ್ನೆ ಏನು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರ ನೇತೃತ್ವದಲ್ಲಿ ಸಭೆ ನಡೆದು ಆ ಸಭೆಯಲ್ಲಿ ಒಂದು ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿ ಇಡೀ ಒಂದು 75 ದಿನಗಳ ಒಂದು ರೋಡ್ ಮ್ಯಾಪ್ ಅನ್ನ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡ್ತು. ಆ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಇಡೀ ನ್ಯಾಷನಲ್ ಮೀಡಿಯಾ ಮತ್ತು ಸ್ಟೇಟ್ ಮೀಡಿಯಾ ಎಲ್ಲಾ ಮೀಡಿಯಾಗಳು ಆ ಮಾಹಿತಿಯನ್ನ ಕೊಟ್ಟು, ಆದ್ರೆ ಮಾರನೆಯ ದಿನ ಮೀಡಿಯಾಗಳ ಟೋನ್ ಬದಲಾಗಿದೆ. ಅದರಲ್ಲೂ ಗೋಧಿ ಮೀಡಿಯಾಗಳಿಗೆ ಒಂದು ಟಾಸ್ಕ್ ನ ಕೊಡಲಾಗಿದೆ. ಏನ್ ಟಾಸ್ಕ್ ಅಂತಂದ್ರೆ, ಗೆಲ್ಲೋ ಕಾಂಗ್ರೆಸ್ ಅನ್ನ ಸೋಲ್ಸೋ ಟಾಸ್ಕ್. ಅಂದ್ರೆ ಮೀಡಿಯಾಗಳು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ ಸಾಧ್ಯವೇ? ಹೇಗೆ ಸೋಲಿಸ್ತವೆ? ಹೇಗೆ ಅಂತಂದ್ರೆ, ಈಗ ನನ್ನ ಸ್ಕ್ರೀನ್ ನೋಡ್ಬೋದು ನೀವು, ಸಿದ್ದು ಮತ್ತೆ DKC ಒಂದಾಗಿಲ್ವೇ ಅನ್ನೋ ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಕೇಳಬೇಕಾಗಿತ್ತು, ಆದ್ರೆ ಇವತ್ತಿಂದ ಗೋಧಿ ಮೀಡಿಯಾಗಳೇ ಕೇಳೋದಕ್ಕೆ ಶುರು ಮಾಡಿದೆ. ಸಿದ್ದು ಮತ್ತು DKC ಒಂದಾಗಿಲ್ಲ, ಅವರಿಬ್ಬರ ನಡುವೆ ಜಗಳ ಇದೆ, ಅವರಿಬ್ಬರು ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ತಮ್ಮ ಪರವಾಗಿ ಟಿಕೆಟ್ಗಳನ್ನ ಹಂಚಿಕೆ ಮಾಡೋದಕ್ಕೆ ಹೋರಾಡ್ತಾ ಇದ್ದಾರೆ, ಮತ್ತೆ ಇಡೀ ಒಂದು ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ತಾವೇ ತಮ್ಮ ಕೈ ಮೇಲುಗೈ ಆಗ್ಬೇಕು ಅನ್ನೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯನ್ನ ಗೋಧಿ ಮೀಡಿಯಾಗಳು ಬಿಂಬಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಅಂದ್ರೆ, ಇಡೀ ಮೀಡಿಯಾ ಅಂದ್ರೆ ಯಾವುದೇ ಒಂದು ಮಾಧ್ಯಮಗಳು ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿದ್ದು ಕಾಂಗ್ರೆಸ್ ಪಕ್ಷದ ಬಲಾಬಲ ಒತ್ತಟ್ಟಿಗಿರ್ಲಿ, ಆದ್ರೆ BJP ಸರ್ಕಾರದಲ್ಲಿ ನಡೀತಕ್ಕಂತ ಈಗ ಸರ್ಕಾರ ಈಗಾಗಲೇ ಸರ್ಕಾರ ಕೂಡ ತನ್ನ ಒಂದು ಪ್ರಮುಖವಾಗಿ ಚುನಾವಣೆಯ ತಯಾರಿಗೆ ನಿಂತಿದೆ. ಚುನಾವಣೆ ತಯಾರಿಗೋಸ್ಕರ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ವಿಜಯ ಸಂಕಲ್ಪದ ಒಂದು ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಚಾಮರಾಜನಗರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಹೋಗಿದ್ರು. ಅಂದ್ರೆ ಒಂದು ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೋತಾರೆ ಅನ್ನೋ ಭೀತಿ ಇತ್ತು ಚಾಮರಾಜನಗರಕ್ಕೆ. ಆ ಭೀತಿಯ ನಡುವೇನು ಕೂಡ ಮುಖ್ಯಮಂತ್ರಿಗಳಲ್ಲಿ ಭೇಟಿ ಕೊಟ್ಟಿದ್ದಾರೆ, ನನಗೆ ಈ ರೀತಿ ಯಾವ ನಂಬಿಕೆಯೂ ಇಲ್ಲ, ನಾನು ಮುಂದೆ ಮತ್ತೆ ಗೆದ್ದು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದನ್ನ ನಾನು ಮಹದೇಶ್ವರ ಬೆಟ್ಟದಿಂದಲೇ ಚಾಮರಾಜನಗರದಿಂದಲೇ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಆದ್ರೆ ಸರ್ಕಾರದ ವೈಫಲ್ಯಗಳು ನಿರಂತರವಾಗಿ ಇದೆ, ಭ್ರಷ್ಟಾಚಾರದ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಕಳೆದ ಒಂದು ವಾರದಿಂದ ಏನು ಮಾಂಡೂಸ್ ಸೈಕ್ಲೋನ್ ಇಂದ ರಾಜ್ಯದಲ್ಲಿ ನಿರಂತರ ಮಳೆ ಬರ್ತಾ ಇದೆ. ಜೊತೆಗೆ ಏನು ಇದು ಡಿಸೆಂಬರ್ ತಿಂಗಳು ಅಂದ್ರೆ ಕೈಗೆ ಬಂದಂತಹ ಬೆಳೆ, ಈ ಬೆಳೆ ಬಂದಂತಹ ಸಂದರ್ಭದಲ್ಲಿ ಕುಯಿಲು ಮಾಡಂತಹ ಸಂದರ್ಭ, ಈ ಕುಯಿಲು ಮಾಡಂತಹ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಈ ಬರ್ತಾ ಇರ್ತಕ್ಕಂಥ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ಇದ್ಯಾವುದನ್ನು ಕೂಡ ಯಾವುದೇ ಮೀಡಿಯಾಗಳು ಚರ್ಚೆ ಮಾಡ್ತಾ ಇಲ್ಲ, ಹಾಗೆ ಸರ್ಕಾರ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಈಗ ಅವರು ಚರ್ಚೆ ಮಾಡ್ತಾ ಇರೋದು ಸಿದ್ದರಾಮಯ್ಯ ಮತ್ತು DKC ಒಂದಾಗಿಲ್ಲ, ಅವರಿಬ್ರು ನಡುವೆ ಒಡಕಿದೆ, ಅವರಿಬ್ರು ಒಟ್ಟಾಗಿ ಪ್ರಚಾರಕ್ಕೆ ಹೋಗಲ್ಲ, ಅವರಿಬ್ರು ಬೇರೆ ಬೇರೆ ಬಸ್ಸಲ್ಲಿ ಪ್ರಚಾರ ಮಾಡ್ತಾರೆ, ಬೇರೆ ಬೇರೆ ಹೀಗೆ ಒಟ್ಟಾಗಿ ಹೋಗೋದಕ್ಕೆ
ಹೈಕಮಾಂಡ್ ಹೇಳಿದೆ, ಆದರೂ ಕೂಡ ಅವರು ತಮ್ಮದೇ ಆದ ತಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇವತ್ತಿನ ಪ್ರೈಮ್ ನ್ಯೂಸ್ ಗಳಾಗಿ ಎಲ್ಲ ಕಡೆ ನಾವು ನೋಡಿದ್ವು. ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ಒಂದು ರಾಜಕೀಯ ನಡೆ ಸಾಮಾನ್ಯ ಸಹಜವಾಗಿ ಕೂಡ ಈಗ ಮುಖ್ಯಮಂತ್ರಿ ಆಗ್ಲೇ ನಾನು ಮುಖ್ಯಮಂತ್ರಿಯ ಆಕಾಂಕ್ಷಿ ಅಂತ ಹೇಳಿ ಇಬ್ಬರು ನಾಯಕರು ಕೂಡ ಹೇಳ್ಕೊಂಡಿದ್ದಾರೆ, ಮತ್ತು ಇಬ್ಬರು ನಾಯಕರ ಪರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪರವಾದ ಘೋಷಣೆಗಳು ಕೇಳಿ ಬಂದಿವೆ. ಅದು ಬಹುತೇಕ ಎಲ್ಲ ಕಡೆ ಅದು ಒಂದು ಸಾರ್ವಜನಿಕ ಸತ್ಯ. ಜೊತೆಗೆ ಒಕ್ಕಲಿಗರ ಸಂಘದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೆ ಬೆಂಬಲ ಕೊಡಿ ಇಟ್ಲಿ, ತಮ್ಮ ವರ್ಗದ ಜನರನ್ನ ಕೇಳ್ಕೊಂಡಿದ್ದಾರೆ, ನಾಯಕರನ್ನ ಕೇಳ್ಕೊಂಡಿದ್ದಾರೆ, ಹಾಗೆ ಸ್ವಾಮೀಜಿಗಳನ್ನು ಕೂಡ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಕೂಡ ತಮ್ಮ ಯಾವುದೇ ಕಾರಣಕ್ಕೂ ತಾವು ಸೋಲ್ಬಾರ್ದು, ತಮ್ಮ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಯ ಆಕಾಂಕ್ಷಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತೆ ಯಾರು ಬೇಕಾದ್ರೂ ಆಕಾಂಕ್ಷಿ ಆಗ್ಬೋದು, ಇದು ಪ್ರಜಾಪ್ರಭುತ್ವ, ಹೈಕಮಾಂಡ್ ಯಾರಿಗೆ ಹೇಳುತ್ತೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಇದರ ನಡುವೆ ಇಬ್ಬರು ಬೆಂಬಲಿಗರ ನಡುವೆ ಹೇಳಿಕೆಯ ಒಂದು ವಾರಗಳು ಕೂಡ ನಡೀತಾ ಇದಾವೆ. ಈ ಹೇಳಿಕೆಯ ವಾರಗಳ ನಡುವೆನೆ ಇಬ್ಬರು ನಾಯಕರನ್ನ ಒಟ್ಟು ಮಾಡುವಂತಹ ಒಟ್ಟುಗೂಡಿಸುವಂತಹ ಪ್ರಯತ್ನಗಳನ್ನ ಸ್ವತಃ ರಾಹುಲ್ ಗಾಂಧಿಯವರೇ ಮಾಡ್ಕೊಂಡು ಬರ್ತಾ ಇದಾರೆ. ರಾಹುಲ್ ಗಾಂಧಿ ನಂತರ ಇವರಿಬ್ಬರನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರನೇ ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಇಬ್ಬರು ನಾಯಕರು ಕೂಡ ಬೇರೆ ಅವ್ರಿಗೆ ಯಾವ ಟಾಸ್ಕ್ ಅನ್ನು ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ಒಂದು ಟಾಸ್ಕ್ ಅನ್ನು ಕೊಟ್ಟಲಾಗಿದೆ. ಈ ಒಂದು ಇವರಿಬ್ಬರನ್ನ ಮ್ಯಾನೇಜ್ ಮಾಡುವಂಥದ್ದು ಅಂದ್ರೆ ಎಲ್ಲೂ ಕೂಡ ಈ ಇಬ್ಬರು ನಾಯಕರ ವರ್ತನೆಗಳು ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ತರಬಾರ್ದು. ಮತ್ತು ನಾನು ಆಗ್ಲೇ ಹೇಳ್ದಾಗೆ ನನಗೆ ಹೆಡ್ಲೈನ್ ಕೊಟ್ಟಂಗೆ ಗೆಲ್ಲೋ ಮ್ಯಾಚ್ ಅನ್ನ ಸೋಲೋ ಹಾಗೆ ಆಗ್ಬಾರ್ದು ಅನ್ನೋದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ಪ್ರಮುಖ ಗುರಿ ಮತ್ತು ಅದೇ ಅಜೆಂಡಾ ಕೂಡ. ಇದನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಹಲವು ಬಾರಿ ಅವರಿಬ್ಬರನ್ನ ಒಟ್ಟಾಗಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅವರಿಬ್ಬರು ಒಟ್ಟಾಗಿದ್ದಾರೆ ಒಟ್ಟಾಗಿಲ್ಲ ಅನ್ನೋದು ಇಲ್ಲಿ ನಮಗೆ ಮೀಡಿಯಾ ಮುಂದೆ ಕಾಣಿಸುವ ಹಾಗೆ ಇರುತ್ತಾ ಅಥವಾ ಈ ಮೀಡಿಯಾಗಿಂತ ಹಿಂದೆ ಅವರು ಬೇರೆ ರೀತಿಯಲ್ಲೇ ಇರ್ತಾರ, ಇವೆಲ್ಲ ಕೂಡ ಒಂದು ಇಲ್ಲಿ ನಮ್ಮ ಚರ್ಚೆಯಲ್ಲಿ ನಿರ್ಧಾರ ಆಗೋದು ಕೂಡ ಕಷ್ಟ ಆಗುತ್ತೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಈ ಒಂದು ಮೊದಲ ಹಂತದ ಪಟ್ಟಿಯ ಘೋಷಣೆ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಬೆಂಬಲಿತ ಅಭ್ಯರ್ಥಿಗಳೇ ಚುನಾವಣೆಗೆ ಅವರಿಗೆ ಟಿಕೆಟ್ ಸಿಗಬೇಕು, ಅವರೇ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಆಕಾಂಕ್ಷೆಗಳನ್ನು ಇಟ್ಕೊಳ್ಳೋದು ಕೂಡ ತಪ್ಪಲ್ಲ. ಆದರೆ ಅಲ್ಟಿಮೇಟ್ಲಿ ಕೊನೆಯದಾಗಿ ಏನಂತಂದ್ರೆ ಈಗಾಗಲೇ ಇಡೀ ದೇಶದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಹೊಂದಿರತಕ್ಕಂಥದ್ದು ಅಂದ್ರೆ ಅಧಿಕಾರವನ್ನು ಹೊಂದಿರತಕ್ಕಂಥ ದಕ್ಷಿಣ ಭಾರತದಲ್ಲಿ ಅಂದ್ರೆ ಅದು ಏಕೈಕ ರಾಜ್ಯ ಕರ್ನಾಟಕ. ಈ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅದು ಬಹುಮತವನ್ನ ಪಡ್ಕೊಂಡು ಯಾವುದೇ ಕಾಲದಲ್ಲೂ ಕೂಡ ಅಧಿಕಾರಕ್ಕೆ ಬಂದಿಲ್ಲ, ಎಲ್ಲವೂ ಕೂಡ ಹಿಂಭಾಗದ ಮೂಲಕವೇ ಅಧಿಕಾರಕ್ಕೆ ಬಂದಿದೆ. ಈ ಬಾರಿ ಕೂಡ ಇಡೀ ರಾಜ್ಯದಾದ್ಯಂತ ನಾವೆಲ್ಲ ನೋಡಿದ ಹಾಗೆ ನಾವೆಲ್ಲ ನೋಡಿದ ಸಮೀಕ್ಷೆಗಳ ಪ್ರಕಾರ ಮತ್ತು ನಾವು ಸ್ವತಃ ಜನರನ್ನ ಮಾತನಾಡಿಸಿದ ಪ್ರಕಾರ ಸರ್ಕಾರದ ಬಗ್ಗೆ ಸರ್ಕಾರದ ಬಿಲ್ಲುಗಳ ಬಗ್ಗೆ ಸರ್ಕಾರದ ನೀತಿಗಳ ಬಗ್ಗೆ ಜನರಿಗೆ ಅಪಾರ ಒಂದು ಏನು ಆಕ್ರೋಶ ಇದೆ, ಅವ್ರ ಬಗ್ಗೆ ಅಸಮಾಧಾನ ಇದೆ. ಇದು ಯಾವ ರೀತಿ ಜನ ಮತದಾನ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಒಡಕನ್ನ ಇಟ್ಕೊಂಡು ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಇಟ್ಕೊಂಡು ವಿಷಯವನ್ನ ಇಟ್ಕೊಂಡು ಗೆಲ್ಲ ಮ್ಯಾಚನ್ನ ಸೋಲ್ತಾರ. ನೀವು ಕಳೆದ ಎರಡು ವಾರದಲ್ಲಿ ಒಂದು ವಾರದ ನಡೆದಂತ ಹಿಮಾಚಲ ಪ್ರದೇಶದ ಚುನಾವಣೆ ನಡೆದುಕೊಂಡ್ರೆ ಅಲ್ಲಿ ಸಿಂಗ್ ಅವರು ಹೈಕಮಾಂಡ್ನ ವಿರುದ್ಧವಾಗಿದ್ದರು, ಅವರ ಪತ್ನಿ ಪ್ರತಿಭಾ ಸಿಂಗ್ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಚುನಾವಣೆಯಲ್ಲೆಲ್ಲ ಕೂಡ ಅವರೇ ಮುಂದೆ ನಿಂತು ಓಡಾಡಿದ್ರು ಮತ್ತು ಅವರು ಮಾಧ್ಯಮಗಳಿಗೆ ಕೂಡ ಅವರೇ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಮುಖ್ಯಮಂತ್ರಿಗಳು ಯಾರು? ಸುಖು. ಏನು ಸುಖು ಅವರು ಮುಖ್ಯಮಂತ್ರಿ ಆದರು, ಅದು ಹೈಕಮಾಂಡ್ನ ತೀರ್ಮಾನ ಆಗಿತ್ತು. ಸೊ ಇದೇ ರೀತಿ ಕರ್ನಾಟಕದಲ್ಲೂ ಕೂಡ ಇಲ್ಲಿ ಚುನಾವಣೆಯನ್ನ ಗೆಲ್ಲಿಸೋ ಜವಾಬ್ದಾರಿ ಸ್ವತಃ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರುಗಳಿಗೆ ಸೇರಿದೆ. ಅಂತಿಮವಾಗಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದನ್ನ ಕೂಡ ಕಾಂಗ್ರೆಸ್ ಪಕ್ಷನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ಮೊದಲು ಇದ್ದ ಹಾಗೆ ಅಷ್ಟು ವೀಕ್ ಅಲ್ಲದೆ ಇದ್ರು ಕೂಡ ಹೈಕಮಾಂಡ್ ಈಗ ಒಂದು ಸಮರ್ಥವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಹಿಮಾಚಲ ಪ್ರದೇಶದ ಒಂದು ಉದಾಹರಣೆಯನ್ನು ಕೂಡ ನೋಡುತ್ತೆ. ಜೊತೆಗೆ ಏನು ರಾಜಸ್ಥಾನದಲ್ಲಿ ರಾಜೇಶ್ ಪೈಲಟ್ ಮತ್ತು ಗೆಹ್ಲೋಟ್ ನಡುವೆ ಯುದ್ಧವನ್ನು ಕೂಡ ರಾಹುಲ್ ಗಾಂಧಿ ಕಡಿವಾಣ ಹಾಕಿದ್ದಾರೆ, ಅಲ್ಲೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ಕೂಡ ಸಂದೇಶವನ್ನು ಕೂಡ ನಿರ್ಮಿಸಿದ್ದಾರೆ. ಸೊ ಅಂತ ಒಂದು ಹೊತ್ತಲ್ಲಿ ಕರ್ನಾಟಕದ ಒಂದು ಈ ಬಿಕ್ಕಟ್ಟನ್ನ ಸಾಲ್ವ್ ಮಾಡೋದು ಕೂಡ ಅಂತಹ ಕಷ್ಟವೇನಲ್ಲ.
ಅಂದ್ರೆ ಈಗ ಒಂದ್ ವೇಳೆ ಸರ್ಕಾರ ರಚಿಸೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಸಿಕ್ಕಿದ್ರೆ ಇಬ್ರು ನಾಯಕರುಗಳಿಗೆ 2020 ಅಂದ್ರೆ 20 ತಿಂಗಳು ಅವ್ರಿಗೆ 20 ತಿಂಗಳು ಇವ್ರಿಗೆ ಅಥವಾ 2.5 ವರ್ಷ ಹೀಗೆ ಅವರಿಗೆ ಅಧಿಕಾರವನ್ನು ಹಂಚಿಕೆ ಮಾಡತಕ್ಕಂತ ಒಂದು ಸೂತ್ರಗಳು ಕೂಡ ಸಿಗ್ಬಹುದು. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕೂಡ ಈ ಈ ಒಂದು ಗೆಲ್ಲೋ ಅವಕಾಶವನ್ನ ಕಳ್ಕೊಳ್ಳೋದಿಲ್ಲ. ಹೀಗಾಗಿ ಮಾಧ್ಯಮಗಳು ಹೇಳೋ ಹಾಗೆ ಒಂದೇ ಬಾರಿಗೆ ನಮ್ಮ ಕಡೆಯವರೆ ಗೆಲ್ಲಬೇಕು, ನಮ್ಮ ಕಡೆಯವರೆ ಟಿಕೆಟ್ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸೋಲುವಂತಹ ಬಿಜೆಪಿಯನ್ನ ಗೆಲ್ಲಿಸೋ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡೋದಿಲ್ಲ ಕೂಡ ನಾವು ನೋಡಿದ್ವಿ. ಆದ್ರೆ ಗೋಧಿ ಮೀಡಿಯಾಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜಗಳವನ್ನ ಜಗಳ ಆಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ. ಆ ಜಗಳ ನಡೀತಾ ಇದೆ, ಜಗಳ ಇದೆ, ಅವ್ರ ಮೇಲೆ ಟಿಕೆಟ್ ಹಂಚಿಕೆ ಫೈಟಿಂಗ್ ನಡೀತಾ ಇದೆ. ಅವ್ರು ಒಟ್ಟಾಗಿ ಬಸ್ ಯಾತ್ರೆ ಮಾಡಲ್ಲ ಮತ್ತೆ ಒಟ್ಟಾಗಿ ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಮತ್ತೆ ಸಿದ್ದರಾಮಯ್ಯ ಏಕಾಂಗಿಯಾಗಿ ಪ್ರವಾಸ ಮಾಡೋದಕ್ಕೆ ತಡೆ ಹಾಕಿದ್ರು, ಪಂಕ್ಚರ್ ಮಾಡಿದ್ರು, ಬಸ್ ಪಂಕ್ಚರ್ ಮಾಡಿದ್ರು. ಈ ತರ ಎಲ್ಲ ಒಂದು ವೈಭವೋಪೇತ ಮತ್ತು ಅತಿರಂಜಿತ ವರದಿಗಳನ್ನು ಕೂಡ ನಾವು ನೋಡ್ತೀವಿ. ಅಂದ್ರೆ ಚುನಾವಣಾ ಪ್ರಚಾರವನ್ನ ಹೇಗ್ ಮಾಡಬೇಕು ಅನ್ನೋದು ಕೂಡ ಒಂದು ಯಾವಾಗ್ಲೂ ರಣತಂತ್ರಗಾರಿಕೆ. ಈ ರಣತಂತ್ರಗಾರಿಕೆಯನ್ನ ಮಾಧ್ಯಮಗಳ ಮುಂದೆ ಹೇಳಿ ಯಾವ ಪಕ್ಷವೂ ಕೂಡ ಮಾಡೋದಿಲ್ಲ. ಸದ್ಯಕ್ಕೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ನಾಯಕ ಅಂದ್ರೆ ಸಮಯ ಕೇವಲ ಇನ್ನು 75 ದಿನ, 75 ಅಂದ್ರೆ 100 ದಿನಗಳ ಒಳಗಡೆ ಎಲೆಕ್ಷನ್ ನಡೆದು ಸರ್ಕಾರ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಒಂದೇ ಕಡೆ ಪ್ರಚಾರ ಮಾಡ್ತಾ ಇದ್ರೆ, ಎಲ್ಲ ಕಡೆ ಒಂದೇ ಕೈ ಇದ್ರೆ, ಇಡೀ ರಾಜ್ಯವನ್ನ 224 ಕ್ಷೇತ್ರಗಳನ್ನ ಸುತ್ತಲು ಯಾವಾಗ, 224 ಕ್ಷೇತ್ರಗಳ ಜನರನ್ನ ಭೇಟಿಯಾಗೋದು ಯಾವಾಗ, ಬಿಜೆಪಿ ಪಕ್ಷದ ಈಗ ಏನು ಅಜೆಂಡಾವನ್ನ ಏನಕ್ಕೆ ಕಾಂಗ್ರೆಸ್ ಇಟ್ಕೊಂಡಿದೆ, ಬಿಜೆಪಿ ಪಕ್ಷದ ತಪ್ಪುಗಳನ್ನ ಅವರ ಒಂದು ಎಲ್ಲೆಲ್ಲಿ ಎಡವಿದ್ದಾರೆ ಅನ್ನೋದನ್ನ ಜನರಿಗೆ ತಿಳಿಸೋದು ಯಾವಾಗ. ಆ ಕಾರಣಕ್ಕೋಸ್ಕರನೇ ಇಡೀ ರಾಜ್ಯವನ್ನ 2 ಭಾಗ ಅಥವಾ 4 ಭಾಗ ಮಾಡಿಕೊಂಡು ಇಡೀ ಜನರನ್ನ ಅಂದ್ರೆ ನಾಯಕರುಗಳನ್ನ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಒಂದು ಕ್ಯಾಂಪೇನ್ ಮಾಡ್ತಕ್ಕಂಥ ನಾಯಕರುಗಳನ್ನ ಮುಂದಿಟ್ಕೊಂಡು ಭಾಗವಾಗಿ ಪ್ರಚಾರ ಮಾಡುವಂತಹ ಒಂದು ಪ್ರಚಾರ ತಂತ್ರವನ್ನು ಕೂಡ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ಈಗಾಗಲೇ ಪಿ ಕೆ ಪ್ರಶಾಂತ್ ಕಿಶೋರ್ ಕೊಟ್ಟಂತಹ ಒಂದು ಆಗಿನ ಸಲಹೆ ಮತ್ತು ಕಣಗಾಲ್ ಅವರು ಕೊಟ್ಟಂತಹ ಸಲಹೆಗಳನ್ನ ಇಟ್ಕೊಂಡು ಎಲ್ಲ ನಾಯಕರು ಒಟ್ಟಾಗಿ ಒಂದೇ ಕಡೆ ಹೋಗಿ ಪ್ರಚಾರ ಮಾಡೋಕ್ಕಿಂತ ಆ ನಾಯಕರು ಎಲ್ಲೆಲ್ಲಿ ಪ್ರಾಬಲ್ಯ ಇದಾರೋ, ಯಾವ ಯಾವ ವರ್ಗ ಪ್ರಾಬಲ್ಯ ಇದೆಯೋ ಅಲ್ಲಿ ಪ್ರಚಾರ ಮಾಡಲಿ, ಅಲ್ಲಿ ತಮ್ಮ ತಮ್ಮ ಮತಗಳನ್ನ ಓಟನ್ನ ತಮ್ಮ ಮತಗಳನ್ನ ಒಟ್ಟುಗೂಡಿಸ್ಲಿ ಅನ್ನೋದು ಕಾಂಗ್ರೆಸ್ನ ವರಿಷ್ಠರ ನಡೆಯಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಅಂದ್ರೆ ಡಿವೈಡ್ ಅಂದ್ರೆ ಇಡೀ ರಾಜ್ಯವನ್ನ 4 ಅಥವಾ 5 ಭಾಗಗಳನ್ನ ಮಾಡಿಕೊಂಡು ಪ್ರಚಾರವನ್ನ ಮಾಡುವಂತಹ, ಪ್ರತಿ ಮತದಾರರನ್ನ ಭೇಟಿ ಮಾಡುವಂತಹ, ಹಿಮಾಚಲ ಪ್ರದೇಶದಲ್ಲಿ ಮಾಡಿದ್ದು ಕೂಡ ಇದೇ ರೀತಿ ಅಂದ್ರೆ ಅಲ್ಲಿ ಯಾವುದೇ ಸ್ಟಾರ್ ಕ್ಯಾಂಪೇನರ್ಗಳನ್ನ ಹಾಕೊಳ್ಳದೆ ಮತ್ತೆ ಎಲ್ಲಾ ನಾಯಕರುಗಳ ಒಂದೇ ಕಡೆ ಗುಡ್ಡೆ ಹಾಕೊಳ್ಳದೆ ಅವರು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಸಮಸ್ಯೆಗಳನ್ನ ಸ್ಥಳೀಯ ನಾಯಕರನ್ನು ಇಟ್ಟುಕೊಂಡು ಅವರು ಚುನಾವಣೆ ನಡೆಸಿದ್ರು. ಆ ಮೂಲಕ ಚುನಾವಣೆಯನ್ನು ಗೆಲ್ಲೋ ಪ್ರಯತ್ನವನ್ನು ಕೂಡ ಗೆದ್ರು ಕೂಡ. ಸೊ ಅದೇ ಒಂದು ತಂತ್ರವನ್ನ ಹಿಮಾಚಲ ಪ್ರದೇಶದಲ್ಲಿ ಮಾಡುವಂತಹ, ಹಿಮಾಚಲ ಆದಂತಹ ಪ್ರಯತ್ನ ಕರ್ನಾಟಕದಲ್ಲಿ ಮಾಡುವಂತಹ ಒಂದು ಟಾರ್ಗೆಟ್ ಅನ್ನ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿದೆ. ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರುಗಳನ್ನ ಅವರ ಶಕ್ತಾನುಸಾರ ಅವರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಿಗೆ ಕಳಿಸಿ ಅಲ್ಲಿ ಅವರಿಂದ ಮತ ಸೆಳೆಯುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಕಾಂಗ್ರೆಸ್ ಪಕ್ಷ ಹಾಕೊಂಡಿದೆ. ಇಲ್ಲಿ ಸಿದ್ದರಾಮಯ್ಯ ಅವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಟಾಂಟನ್ನು ಕೊಡ್ತಾ ಇರ್ತಾರೆ. ಇಲ್ಲಿ ಮೀಸಲಾತಿ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಇವತ್ತು ಸದಾಶಿವ ಆಯೋಗದ ವರದಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನಮ್ಮ ಸರ್ಕಾರ ಮುಂದೆ ಜಾರಿಗೊಳಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಒಂದು ಗಮನಿಸ್ಬೇಕು ನೀವು, ಹಿಮಾಚಲ ಪ್ರದೇಶದ ಏನು ಓಲ್ಡ್ ಪೆನ್ಷನ್ ಸ್ಕೀಮ್ ನ ಮತ್ತೆ ಜಾರಿಗೆ ತರ್ತೀವಿ ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ನ ಜಾರಿಗೆ ತಂದು ಕೇಂದ್ರ ಸರ್ಕಾರದ ನೌಕರರಿಗೆ ರಾಜ್ಯ ಸರ್ಕಾರದ ನೌಕರರಿಗೆ ಏನು ಹೊಟ್ಟೆ ಮೇಲೆ ಬರ್ದಿತ್ತು ಬಿಜೆಪಿ ಸರ್ಕಾರ, ಆ ಒಂದು ಅದಕ್ಕೆ ವಿರುದ್ಧವಾಗಿ ಜನ ಮತ ಚಲಾಯಿಸಿದ್ರು. ಈಗ ಸಿದ್ದರಾಮಯ್ಯ ಅವರು ಕೂಡ ಒಂದು ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ, ಒಳ ಮೀಸಲಾತಿನ ತರ್ತೀವಿ ಮತ್ತು ಸದಾಶಿವ ವರದಿಯನ್ನ ನಾವು ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿ ಒಂದು ಅಜೆಂಡಾವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಬಿಜೆಪಿ ಪಕ್ಷ ನಿನ್ನೆ ಸಂಸತ್ತಲ್ಲೇ ಕೂಡ ಹೇಳಿದೆ, ನಾವು ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ಹೆಚ್ಚಳ ಮಾಡುವ ಪ್ರಸ್ತಾಪವೇ ನಮ್ಮ ಮುಂದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೂ ಒಂದು ಹೆಜ್ಜೆ ಮುಂದಾಗಿ ನಾನು ಹೇಳ್ತೀನಿ ಅಂದ್ರೆ, ಈ ಮೀಸಲಾತಿ, ಒಳ ಮೀಸಲಾತಿ ಅಥವಾ ಅದರೊಳಗಿನ ಮೀಸಲಾತಿ, ಯಾವುದೇ ಮೀಸಲಾತಿ ಕೊಟ್ಟರು ಕೂಡ ನಮ್ಮ ಒಂದು ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಒಂದು ಈಗಿನ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಈಗ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಕೆಲವು ವ್ಯವಸ್ಥೆಗಳು ಅಂದ್ರೆ ಪಬ್ಲಿಕ್ ಸೆಕ್ಟರ್ನ ಈಗಾಗಲೇ ನಾಶ ಮಾಡಿದ್ದಾರೆ,
ಇಲ್ಲಿ ಯಾವುದು ಕೂಡ ನೀವು ಗಮನಿಸಬಹುದು. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಬಂದಂತಹ 10 ವರ್ಷಗಳಿಂದ ಯಾವುದೇ ಸರ್ಕಾರಿ ನೇಮಕಾತಿಗಳು ಆಗ್ತಾ ಇಲ್ಲ, ಯಾವುದೇ ಸರ್ಕಾರಿ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಪ್ರೊಫೆಸರ್ಗಳ ನೇಮಕ ಆಗ್ತಾ ಇಲ್ಲ, ಶಿಕ್ಷಕರ ನೇಮಕ ಆಗ್ತಾ ಇಲ್ಲ, ಯಾವುದೇ ಪಬ್ಲಿಕ್ ಸೆಕ್ಟರ್ನ ನೇಮಕಾತಿ ನಡೀತಾ ಇಲ್ಲ. ಸೊ ನೀವು ಮೀಸಲಾತಿ ಇಟ್ಕೊಂಡು ಏನ್ ಮಾಡ್ತೀರಾ? ಮೀಸಲಾತಿ ಕೇವಲ ನಿಮಗೆ ನಿಮ್ಮ ಕಣ್ಣಿಗೆ ಒರೆಸುವ ಒಂದು ಇದು ಕಣ್ಣೀರು, ನಿಮ್ಮ ಕಣ್ಣೀರು ಒರೆಸುವ ಪ್ರಯತ್ನ ಮಾಡ್ತಾರೆ ಮತ್ತು ನಿಮ್ಮ ತುಟಿಗೆ ತುಪ್ಪವನ್ನ ಸವರ್ತಾರೆ. ನಿಮ್ಮ ಮುಂದೆ ಕ್ಯಾರೆಟ್ ಕಟ್ಟಿ ಮತವನ್ನು ಗೆಲ್ಲುವಂತಹ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡುತ್ತೆ. ಆದರೆ ಯಾವತ್ತೂ ಕೂಡ ಬಿಜೆಪಿ ಸರ್ಕಾರ ಮೀಸಲಾತಿ ಪರ ಇದೆ, ವಿರುದ್ಧ ಇದೆ ಅನ್ನೋದಕ್ಕಿಂತ ಮುಂದೆ ಮುಂದೆ ಏನಾದರೂ ಬಿಜೆಪಿ ಸರ್ಕಾರ ಬಂದರೆ ಮುಂದಿನ 10 ವರ್ಷಗಳಲ್ಲಿ ಯಾವ ಪಬ್ಲಿಕ್ ಸೆಕ್ಟರ್ ಕೂಡ ಇರಲ್ಲ. ಈಗಾಗಲೇ ನೀವು ನೋಡಿರ್ಬೋದು ಮುಂದೆ ಈಗ ಸರ್ಕಾರಿ ಕಚೇರಿಗಳಲ್ಲೇ ನೀವು ಹಲವಾರು ಕಚೇರಿಗಳಲ್ಲಿ ನೋಡಿರ್ತೀರ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ. ಈ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡೋದಕ್ಕೆ ಅಲ್ಲಿ ಈಗಾಗಲೇ ಪ್ರೊಸೆಸ್ ಶುರು ಮಾಡಿದ್ದಾರೆ. ಮತ್ತೆ ಉಪನ್ಯಾಸಕರು ಕೂಡ ಅತಿಥಿ ಉಪನ್ಯಾಸಕರಾಗಿದ್ದಾರೆ, ಶಿಕ್ಷಕರು ಕೂಡ ಇನ್ಮೇಲೆ ಅತಿಥಿ ಉಪನ್ಯಾಸ ಆಗ್ತಾರೆ. ಸೊ ಹಾಗಾಗಿ ಸರ್ಕಾರಿ ನೇಮಕಾತಿ ನಡೆಯೋದೇ ಇಲ್ಲ. ಸರ್ಕಾರಿ ನೇಮಕಾತಿ ನಡೆಯೋದೇ ಇಲ್ಲ ಅಂದಮೇಲೆ ನಿಮಗೆ ಮೀಸಲಾತಿ ಇದ್ರೇನು ಬಿಟ್ರೆ ಇದು? ಹಾಗಾಗಿ ಅವ್ರು ಎಷ್ಟು ಬೀಸಲು ಮೀಸಲಾತಿ ಬೇಕಾದ್ರೂ ಕೊಡ್ತಾರೆ. ಈ ಒಂದು ಒಳ ಮರ್ಮಾನ ಅರಿಯದಿದ್ದರೆ ಮತದಾರರು ಬಿಜೆಪಿಯ ಈ ಒಂದು ಅಜೆಂಡಾಗಳನ್ನ, ಅಂದರೆ ಅವರು ಮೀಸಲಾತಿ ವಿರೋಧಿ ಅಂತೇಳಿ ಏನು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಬಂದಿದ್ರು ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇರತಕ್ಕಂಥ ಎಲ್ಲ ಒಂದು ಸ್ಪಷ್ಟ ಲಕ್ಷಣಗಳು ಕೂಡ ನಾವು ನೋಡ್ಬೋದು. ಸೊ ಒಟ್ಟಾರೆ ಮೀಸಲಾತಿಯನ್ನು ಮುಂದಿಟ್ಕೊಂಡು ಈ ಬಾರಿ ಚುನಾವಣೆ ನಡೆಸೋದನ್ನ ಗ್ಯಾರಂಟಿ. ಜೊತೆಗೆ ನಾವು ನೋಡಿದಂಥ ಇನ್ನೊಂದು ಪ್ರಮುಖ ವಿಷಯ ಏನಂತಂದರೆ ಬೆಳಗಾವಿ, ಬೆಳಗಾವಿಯ ಗಡಿ ವಿವಾದ, ಬೆಳಗಾವಿಯ ಗಡಿ ವಿವಾದ ಕುರಿತಂತೆ ಇದಕ್ಕೆ ಇನ್ನೊಂದು ಒಂದು ಸ್ಪೆಷಲ್ ವರದಿ ಕೂಡ ಬರುತ್ತೆ ನಿಮ್ಮ ಮುಂದೆ. ಈ ಬಸವರಾಜ ಮಾಮಿಯವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನು ನನ್ನ ಗಡಿಯನ್ನು ದಾಟೋದಕ್ಕೆ ಬಿಡಲ್ಲ ಅಂತ ಹೇಳಿ ಅಲ್ಲಿನ ಸಚಿವರಿಗೆ ಎಚ್ಚರಿಕೆ ಕೊಡೋದು, ಅಲ್ಲಿನ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡೋದು ಪ್ರಯತ್ನಗಳನ್ನು ಮಾಡ್ತಾರೆ. ಏನು ಬಸವರಾಜ ಮಾಮಯ್ಯರ ಜಲನ್ಸ್ಕಿಯ, ಯುಕ್ರೇನ್ನ ಅಧ್ಯಕ್ಷ ಜಲನ್ಸ್ಕಿಯ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವರೇನಾರು ಇವರು ರಷ್ಯಾದ ಪುಟಿನ್ನ ಇವರಿಬ್ಬರು ಜಗಳ ಆಡೋದಕ್ಕೆ ಇದು ಇದು ನಮ್ಮ ಸರ್ಕಾರ, ಇದು ಸಂಯುಕ್ತ ಭಾರತ, ಇದು ಇದೊಂದು ಯುನೈಟೆಡ್ ನೇಷನ್, ಇದು ಈ ಒಂದು ಒಕ್ಕೂಟದ ವ್ಯವಸ್ಥೆ. ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈಗಾಗಲೇ ಗಡಿ ವಿವಾದಗಳೆಲ್ಲ ಬಗೆಹರಿದಿವೆ, ಇದಕ್ಕೆ ಕುರಿತಂತೆ ವರದಿಗಳು ಕೂಡ ಬಂದಿದ್ದಾವೆ, ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಇದೆ. ಮತ್ತೆ ಇದನ್ನು ಕೆದಕಿ ಅದನ್ನು ಮಾತನಾಡುವಂತಹ ಅದನ್ನು ಹೇಳಿಕೆ ಕೊಡುವಂತಹ ಪ್ರಹಸನಗಳು ನಡೀತಾ ಇದ್ದಾವೆ. ಮತ್ತು ಈ ಎಲ್ಲ ಪ್ರಹಸನಗಳಿಗೆ ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಂತಹ ಪ್ರಧಾನಿ ಜಾನ್ ಮೌನ ಜಾನ್ ಕಿವಿಡನ್ನ ಪ್ರದರ್ಶನ ಮಾಡ್ತಾರೆ. ಇದೊಂದು ತಂತ್ರಗಾರಿಕೆ. ಈ ತಂತ್ರಗಾರಿಕೆಯನ್ನು ಅರಿಯದಿದ್ದರೆ ಕನ್ನಡಿಗರು ಮತದಾರರು ಕೂಡ ಬಿಜೆಪಿಯ ಇನ್ನೊಂದು ಹಂತದ ಈ ರೀತಿಯ ತಂತ್ರಗಾರಿಕೆಗಳಿಗೆ ಬಲೆ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಪಕ್ಷ ಆಗಿರಲಿ ತಂತ್ರಗಾರಿಕೆಯನ್ನು ಅರಿದೇ ಹೋದರೆ ನಿಮ್ಮ ಮತ ವ್ಯರ್ಥ ಆಗೋದು ಖಚಿತ. ಹಾಗೆ ಸರ್ಕಾರ ಕೂಡ ನಿಮ್ಮ ಆಶಯಗಳಿಗೆ ವಿರುದ್ಧವಾಗಿ ಮತ್ತು ನಿಮ್ಮನ್ನು ಹಂತ ಹಂತವಾಗಿ ನಿಮ್ಮನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಮತ್ತು ನೀವು ಒಂದು ಖಾಸಗಿ ವ್ಯವಸ್ಥೆಗೆ ಒಳಪಡುವಂತಹ ವ್ಯವಸ್ಥಿತ ಸರ್ಕಾರಗಳು ಬರುತ್ತವೆ. ಅದೇ ಕಾರಣಕ್ಕೋಸ್ಕರ ಎಚ್ಚೆತ್ಕೊಳ್ಬೇಕು. ಕೊನೆಯದಾಗಿ ನಾನು ಈ ವಿಶ್ಲೇಷಣೆ ಮುಗಿಸ್ತೀನಿ. ಏನು ಅಂತಂದರೆ ಇವತ್ತು ಬಿಜೆಪಿ ಸರ್ಕಾರ ಒಂದು ಮುರುಘಾ ಶರಣರ ಮಠಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸಿದೆ. ಆಡಳಿತಾಧಿಕಾರಿ ಪಿ ಎಸ್ ವಸ್ತ್ರದ್ ಅಂತೇಳಿ ರಿಟೈರ್ಡ್ ಐ ಎಸ್ ಆಫೀಸರ್. ಇವರು ಬಹಳ ಮೈಸೂರು ಜಿಲ್ಲಾಧಿಕಾರಿ ಕೂಡ ಹೆಸರುವಾಸಿಯಾಗಿದ್ದರು. ಅಲ್ಲಿ ಒಂದು ಕಾಲಕ್ಕೆ ಜಿಲ್ಲಾಧಿಕಾರಿಯಾಗಿ ಅವರು ವರ್ಗಾವಣೆ ಆದ ನಂತರ ಡಿ ಸಿ ಮನೆಯನ್ನೇ ಬಿಡದೆ ಅದು ಕೋರ್ಟ್ ಕೂಡ ಮೆಟ್ಲತ್ತಿ ಬೇರೆ ಡಿ ಸಿ ರಾಮೇಗೌಡರು ಅಂತೇಳಿ ಡಿ ಸಿ ಇದ್ದರು, ಅವರು ಬೇರೆ ಒಂದು ಹೋಟ್ಲಲ್ಲಿ ಉಳ್ಕೊಂಡು ಅಲ್ಲಿ ಕಾಲ ಕಳೆಯಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಇಂತಹ ಪಿ ಎಸ್ ವಸ್ತ್ರದವರು ಈಗ ಮಠಕ್ಕೆ ಉತ್ತರ ಎಂಥದ್ದು ಅವರನ್ನ ಆಡಳಿತಾಧಿಕಾರಿಯನ್ನು ನೇಮಿಸಿದರೆ ಈ ನೇಮಕ ಮಾಡಿರೋದು ಕಾರಣ ಏನು? ಬಿಜೆಪಿ ಸರ್ಕಾರ ಏಕಾಂತಯ್ಯ ಅಂತ ಹೇಳಿ ಅಲ್ಲಿಯ ಲೋಕಲ್ ಲೀಡರ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಆಧರಿಸ್ಕೊಂಡು ಇವರು ಸರ್ಕಾರ ಇದನ್ನ ಕೊಟ್ಟಿದೆ. ಮತ್ತೆ ಡಿ ಸಿ ಕೂಡ ವರದಿ ಕೊಟ್ಟಿದ್ರು. ಏಕಾಂತಯ್ಯ ಮತ್ತು ಡಿ ಸಿ ಅವರ ವರದಿಯನ್ನು ಇಟ್ಕೊಂಡು ಸರ್ಕಾರ ಅಲ್ಲಿ ಆಡಳಿತಾಧಿಕಾರಿಯನ್ನು ನೇಮಿಸಿದೆ. ಈ ಆಡಳಿತಾಧಿಕಾರಿಯನ್ನು ನೇಮಿಸಬೇಡಿ, ಇದು ಲಕ್ಷಾಂತರ ಭಕ್ತರಿಗೆ ಅವಮಾನ. ನೀವು ಮತ್ತೆ ಅದನ್ನು ವಾಪಸ್ ತಗೊಳ್ಳಿ ಅಂತ ಕೂಡ ಅಲ್ಲಿಯ ಮಠದ ಉತ್ತರಾಧಿಕಾರಿ ಮತ್ತು ಭಕ್ತರು ಕೂಡ ಸರ್ಕಾರಕ್ಕೆ ಮನವಿ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ಮುರುಘಾ ಶರಣರು ತಪ್ಪು ಮಾಡಿದರೆ ಅಥವಾ ಇದು ಅವರಿಂದ ಅನ್ಯಾಯ ಆಗಿದೆ ಅದು ಕೋರ್ಟಲ್ಲಿದೆ, ಅದು ವಿಚಾರಣೆ ಆಗುತ್ತೆ. ಆದರೆ
ಏಕಾಏಕಿ ಏಕಾಂತಾಯನಂತರ ಏಕಾಂತಾಯನಂತಹ ಏಕಾಂತದ ಒಂದು ಸಲಹೆಗಳನ್ನು ಮುಖ್ಯಮಂತ್ರಿಗಳು ತೆಗೆದುಕೊಂಡು ಈಗ ಅಲ್ಲಿ ಮಠಕ್ಕೆ ಉತ್ತರಾಧಿಕಾರವನ್ನು ನೇಮಿಸ್ತಾರೆ ಅಂತಂದರೆ ಅಲ್ಲಿ ಒಂದು ವರ್ಗ, ಒಂದು ಸಮುದಾಯ, ಲಿಂಗಾಯತ ಸಮುದಾಯ ಹೇಗೆ ಈ ಒಂದು ಬೆಳವಣಿಗೆಗಳನ್ನು ಗಮನಿಸುತ್ತೆ. ಇದಾಗಿತ್ತು ಇವತ್ತು ನನ್ನ ಪ್ರಮುಖ ವಿಶ್ಲೇಷಣೆ. ನಾಳೆ ಮತ್ತೊಂದು ವಿಶ್ಲೇಷಣೆ ಮುಂದೆ ಬರುತ್ತೆ. ಅಲ್ಲಿವರೆಗೂ ನಮ್ಮ ಸಿಯಾನ್ ಚಾನಲ್ ನೋಡ್ತಾ ಇರಿ, ನಮ್ಮನ್ನು ಬೆಂಬಲಿಸಿ. ಮುಕ್ತ ಪತ್ರಿಕೋದ್ಯಮ, ನಮಸ್ಕಾರ. ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.